ಗುಮ್ಮಟ ನಗರಿಯ ಕೆಎಚ್ಬಿ ಕಾಲೋನಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳ ತಂಡ ದಿಢೀರ್ ಭೇಟಿಯನ್ನು ನೀಡಿ ಸ್ಥಳೀಯರ ಕುಂದು ಕೊರತೆಗಳನ್ನು ಆಲಿಸಿದರು. ಬಾಗಲಕೋಟೆ ರಸ್ತೆಯ ಹೊರವಲಯದಲ್ಲಿರುವ ಸಿದ್ದೇಶ್ವರ ಲೇಔಟ್ಗೆ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳಿಕೆ ಅವರು ಭೇಟಿ ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಸ್ಥಳೀಯ ನಿವಾಸಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಅಲ್ಲದೆ ಕಳೆದ ಹಲವು ವರ್ಷಗಳಿಂದ ಸಿದ್ದೇಶ್ವರ ಲೇಔಟ್ನಲ್ಲಿ ನೀರು, ಚರಂಡಿ, ವಿದ್ಯುತ್ ಸೇರಿದಂತೆ ಹತ್ತು ಹಲವು ಕುಂದು ಕೊರತೆಗಳಿವೆ ಎಂದು ನಿವಾಸಿಗಳು ಆಯುಕ್ತರಿಗೆ ಮನವಿಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಇಂದು ಏಕಾಏಕಿ ಕೆಎಚ್ಬಿ ಕಾಲೋನಿಗೆ ಆಯುಕ್ತ ಮೆಕ್ಕಳಿಕೆ ಅವರು ಸ್ಥಳೀಯರಿಂದ ಸಮಸ್ಯೆ ಆಲಿಸಿ ಆದಷ್ಟು ಬೇಗನೆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಭರವಸೆಯನ್ನು ನೀಡಿದರು. ಏನು ಇಲ್ಲಿ ಈಗಾಗಲೇ ನಿವೇಶನ ರಚಿಸಿ ಏನು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅದೀಗಾಗಲೇ ಕಾರ್ಪೊರೇಷನ್ ಹಸ್ತಾಂತರ ಆಗಿದೆ. ಆಮೇಲೆ ನಾವು ನೀರನ್ನು ಸಹ ಕರೆಸೋದು ಕಟ್ತಾ ಇದ್ದೀವಿ, ನಮಗೆ ನೀರನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಕಾಲೋನಿಯ ಎಲ್ಲ ಜನರೆಲ್ಲ ನಮ್ಮ ಕಾರ್ಪೊರೇಷನ್ಗೆ ಬಂದಿದ್ದರು. ಅವರು ನಾವು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಎಲ್ಲ ಅರ್ಬನ್ ವಾಟರ್ ಸಪ್ಲೈ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ನಾವು ಜಂಟಿ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಇವತ್ತು ನಾವು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿದ್ದೀವಿ. ಈ ಸಂಬಂಧಪಟ್ಟಂಗೆ ವಾಟರ್ ಬೋರ್ಡ್ ಆಫೀಸರ್ಸ್ನ ಕರೆಸಿ ಡಿಸ್ಕಸ್ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಮಾಡ್ತೀವಿ. ಈಗ ಅವರು ಈ ಸ್ಥಾನಿಕ ಪರಿಶೀಲನೆ ಸಂದರ್ಭದಲ್ಲಿ ನಮಗೆ ವಿದ್ಯುತ್ ಬೀದಿ ದೀಪ ಅಳವಡಿಸಿದ್ದಾರೆ, ಅದು ವರ್ಕ್ ಆಗ್ತಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ರಸ್ತೆ ಸ್ವಲ್ಪ ಏನೋ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಈ ಸಂಬಂಧಪಟ್ಟಂಗೆ ನಾವು ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ತೀವಿ. ನಾನು ಚೆಕ್ ಮಾಡ್ತೀನಿ ಮೇಂಟೆನೆನ್ಸ್ ಎಷ್ಟಿದೆ, ಯಾವಾಗ ಹಾಕಿದ್ದಾರೆ, ಯಾವಾಗ ಟೆಂಡರ್ ಆಗಿದೆ, ನಾವು ಕೂಡಲೇ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ. ನಾವೆಲ್ಲರೂ ಶ್ರೀ ಸಿದ್ದೇಶ್ವರ ಲೇಔಟ್ ಕೆಎಚ್ಬಿ ಕಾಲನಿ ಬಾಗಲಕೋಟೆ ಮಾಲ್ ಬಗಾಯತದ ನಿವಾಸಿಗಳು. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು, ದಾರಿದೀಪ ಮತ್ತು ರಸ್ತೆಗಳ ತೊಂದರೆಯಿಂದ ಇಲ್ಲಿ ಬರಬೇಕಾದ ಜನರು ಹೆದರಿಕೆಯಿಂದ ಯಾರೂ ಇಲ್ಲಿ ಬರ್ತಾ ಇಲ್ಲ, ಸ್ವಲ್ಪೇ ಜನ ಇದ್ದೆವು. ಅದಕ್ಕಾಗಿ ಇಲ್ಲಿ ನೀರಿನ ತೊಂದರೆ, ಬೀದಿ ದೀಪ ಮತ್ತು ರಸ್ತೆಗಳ ತೊಂದರೆ ಇರೋದರಿಂದ ಇವತ್ತು ನಮ್ಮ ಆಯುಕ್ತರು ಬಿಜಾಪುರ ಮಹಾನಗರ ಪಾಲಿಕೆಯವರು ಬಂದು ಸ್ಥಾನಿಕ ವೀಕ್ಷಣೆ ಮಾಡಿ ತಮ್ಮ ಎಲ್ಲ ಈ ತೊಂದರೆಗಳನ್ನು ನಿವಾರಿಸಲು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಒಳ್ಳೆಯದಾಗಬಹುದು ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಇದು ಕಾದು ನೋಡಬೇಕು ಏನಾಗ್ತೈತೆ ಅಂತ. ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ, ನಾನು ಇಲ್ಲಿಯ ನಿವಾಸಿ, ಕೆಎಚ್ಬಿ ಕಾಲನಿ ನಿವಾಸಿ.